ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಒಂದು ಸ್ಪೆಷಲ್ ಬಿರಿಯಾನಿ ರೆಸಿಪಿಯನ್ನು ತೋರಿಸೋದಕ್ಕೆ ಬಂದಿದ್ದೀನಿ. ಅದಕ್ಕೆ ಮೊದಲು ಒಂದು ಮ್ಯಾರಿನೇಷನ್ನ ರೆಡಿ ಮಾಡಬೇಕು. ಒಂದು ಬೌಲ್ನಲ್ಲಿ ಪಾಲಕ್ ಪ್ಯೂರಿಯನ್ನು ತಗೋಬೇಕು. ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿದ್ರೆ ಆಯಿತು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಚಾಟ್ ಮಸಾಲ, ಕೆಂಪು ಮೆಣಸಿನ ಪುಡಿ, ಅರಿಶಿನ ಮತ್ತು ಗಟ್ಟಿ ಮೊಸರು ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಖಾರವನ್ನು ನಿಮ್ಮ ಲೆವೆಲ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಉಪ್ಪು, ಉಪ್ಪನ್ನು ನಾನು ಈ ಬಿರಿಯಾನಿ ರೆಸಿಪಿಗೆ ಎಷ್ಟು ಬೇಕೋ ಅಷ್ಟನ್ನು ಒಂದೇ ಸಲಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಗಂಟಿಲ್ಲದೆ ಇದ್ದಂಗೆ ಮಿಕ್ಸ್ ಮಾಡಬೇಕು. ಇದಕ್ಕೆ ಪನ್ನೀರ್ ಕ್ಯೂಬ್ಸ್ ಮತ್ತು ಬೆಲ್ ಪೆಪ್ಪರ್ ಅಂತ ಕರೀತಾರೆ, ಕ್ಯಾಪ್ಸಿಕಮ್ ಕರೀತಾರೆ, ಕಲರ್ ಕಲರ್ ಆಗಿರೋದನ್ನು ನಾನು ತೊಗೊಂಡಿದ್ದೀನಿ. ಈರುಳ್ಳಿ ಇವಿಷ್ಟನ್ನು ಹಾಕಿಬಿಟ್ಟು ಒಂದು 15 ನಿಮಿಷಗಳ ಕಾಲ ಹಾಗೆಯೇ ಇಡಬೇಕು. ನಂತರ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಪನ್ನೀರ್ ಚೂರುಗಳನ್ನು ಮಾತ್ರ ಸ್ವಲ್ಪ ಕೆಂಪಗಾಗೋವರೆಗೂ ಎರಡೂ ಕಡೆಗೂ ಬೇಯಿಸ್ಕೋಬೇಕು. ಮತ್ತು ಕ್ಯಾಪ್ಸಿಕಮ್ ಅವುಗಳಿಗೆಲ್ಲ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಬೇಯೋದಕ್ಕೆ, ಅದಕ್ಕೋಸ್ಕರ ಪನ್ನೀರನ್ನು ಮಾತ್ರ ಸ್ವಲ್ಪ ಕೆಂಪಾಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ತೆಳುವಾಗಿ ಹೆಚ್ಚಿಟ್ಕೊಂಡು ಅದನ್ನು ಹೊಂಬಣ್ಣಕ್ಕೆ ಬರೋವರೆಗೂ ಹುರ್ಕೋಬೇಕು. ಈ ಹುರಿದ ಈರುಳ್ಳಿಯೇ ಒಂದು ಮೇನ್ ಟೇಸ್ಟನ್ನು ಕೊಡುತ್ತೆ ಬಿರಿಯಾನಿಗೆ. ನೀವು ಯಾವ ಕಡಾಯಿಯಲ್ಲಿ ಮಾಡ್ತಿರೋ ಅದೇ ಕಡಾಯಿಯಲ್ಲಿ ಎಣ್ಣೆಯನ್ನು ತಗೊಳ್ಳಿ. ಅದೇ ಕಡಾಯಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ, ಸ್ವಲ್ಪ ಅಲ್ಲ ಒಂದು 2 ಚಮಚ ದೊಡ್ಡ ಚಮಚ ಬೇಕಾಗುತ್ತೆ ಹಾಕಿ ಈಗ ಹೋಲ್ ಮಸಾಲೆಯನ್ನು ಹಾಕ್ಕೋಬೇಕು. ಪುಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರ ಮೊಗ್ಗು ಎಲ್ಲ ಒಂದೊಂದಂತೆ ಹಾಕ್ಕೊಂಡಿದ್ದೀನಿ, ಹಾಕ್ಕೊಳ್ಳಿ. ಮತ್ತು ಶಾಹಿ ಜೀರಾ, ಸೋಂಪು ಹಾಕಿ ಸ್ವಲ್ಪ ಅರೋಮ ಬರೋವರೆಗೂ ಅದು ಹುರಿಬೇಕು. ಈಗ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಂಥ ಪಾಲಕ್ ಮಿಕ್ಸ್ಚರನ್ನು ಹಾಕ್ಕೋಬೇಕು. ಮುಚ್ಚಿ ಒಂದು 6-8 ನಿಮಿಷಗಳ ಕಾಲ ಬೇಯಿಸಬೇಕು. ಅದು ದಪ್ಪ ಆಗುತ್ತೆ, ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಮೇಲೆ, ಅಲ್ಲಿವರೆಗೂ ನಾವು ಬೇಯಿಸಬೇಕು. ಈಗ ಅದಕ್ಕೆ ಸಣ್ಣಗೆ ಹೆಚ್ಚಿದ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ನಾವು ರೋಸ್ಟ್ ಮಾಡಿ ಇಟ್ಕೊಂಡಂಥ ಪನ್ನೀರನ್ನು ಹಾಕಿ ಹೊಂದಿಸ್ಬಿಟ್ಟು ಅದರಲ್ಲಿ ಒಂದು ಅರ್ಧ ಭಾಗವನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಕೋಬೇಕು. ನಾವು ಬಿರಿಯಾನಿಯನ್ನು ಲೇಯರಾಗಿ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಒಂದು ಅರ್ಧ ಮಿಕ್ಸ್ಚರನ್ನು ನಾವು ತೆಗೆದಿಟ್ಕೋಬೇಕು. ಈಗ ಬೆಂದಿರುವ ಬಾಸ್ಮತಿ ಅನ್ನವನ್ನು ಒಂದು ಲೇಯರ್ ಹಾಕ್ಕೋಬೇಕು, ಅರ್ಧ ನೀವು ಹಾಗೆ ಇಟ್ಕೊಳ್ಳಿ, ಮತ್ತೆ ಮೇಲಿನ ಲೇಯರ್ಗೆ ಬೇಕಾಗುತ್ತೆ. ಹಾಕಿಬಿಟ್ಟು ಬಾಸ್ಮತಿ ಅಕ್ಕಿ ಒಂದು 75% ಬೆಂದರೆ ಸಾಕಾಗುತ್ತೆ, ಯಾಕೆಂದರೆ ನಾವು ಮತ್ತೆ ಅದನ್ನು ಬೇಯಿಸ್ತೀವಿ. ಅದಕ್ಕೋಸ್ಕರ ಮೇಲಿನಿಂದ ಪುದೀನ, ಕೊತ್ತಂಬರಿ ಸೊಪ್ಪು, ಫ್ರೈಡ್ ಈರುಳ್ಳಿ ಮತ್ತು ನಾವು ತೆಗೆದಿಟ್ಕೊಂಡಿದ್ದೀವಲ್ಲ ಆ ಪಾಲಕ್ ಮಿಶ್ರಣವನ್ನು ಮೇಲಿಂದ ಹಾಕಿಬಿಟ್ಟು ಮತ್ತೆ ಉಳಿದ ಅನ್ನವನ್ನು ಹಾಕ್ಕೋಬೇಕು, ಹರಡಬೇಕು. ಈಗ ಅದಕ್ಕೆ ಮೊದಲಿನ ಹಾಗೆ ಮತ್ತೆ ಹುರಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಮೇಲಿನಿಂದ ಬೆಣ್ಣೆಯ ಚೂರುಗಳನ್ನು ಇಡಬೇಕು. ಒಂದು 6-7 ಬೆಣ್ಣೆಯ ದೊಡ್ಡ ದೊಡ್ಡ ಕ್ಯೂಬ್ಸ್ಗಳನ್ನು ಮೇಲಿಂದ ಇಟ್ಟು ಇದಕ್ಕೆ ಸ್ವಲ್ಪ ಕೇಸರಿಯನ್ನು ಹಾಲಿನಲ್ಲಿ ಮಿಶ್ರ ಮಾಡಿ ಮೇಲಿನಿಂದ ಹಾಕಿಬಿಟ್ಟು ಮುಚ್ಚಿ ಬೆಣ್ಣೆ ಕರಗೋವರೆಗೂ ಮತ್ತೆ ಬೇಯಿಸಬೇಕು. ಆಗ ಮುಚ್ಚಳವನ್ನು ತೆಗಿಬಾರ್ದು, ಮುಚ್ಚಿ ಬೆಣ್ಣೆ ಕರಗೋವರೆಗೂ
ಬೇಯಿಸಬೇಕು. ಇದು ಸಣ್ಣ ಉರಿಯಲ್ಲಿ ಇರಬೇಕು, ಇಲ್ಲದೇ ಇದ್ದರೆ ಅಡಿಗಡೆ ಕತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಬಿಸಿ ಬಿಸಿ ಬಿರಿಯಾನಿಯನ್ನು ನಿಮ್ಮ ಇಷ್ಟದ ರೈತರ ಜೊತೆ ಸರ್ವ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.